ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. ಬೇತಮಂಗಲದಲ್ಲಿ ಸಂಗ್ರಹವಾಗುವ ತ್ಯಾಜ್ಯದ ಅವೈಜ್ಞಾನಿಕ ವಿಲೇವಾರಿ. ಬೇತಮಂಗಲದಲ್ಲಿ 8 ಬ್ಲಾಕ್ಗಳಲ್ಲಿ ಸಂಗ್ರಹವಾಗುವ ಕಸವನ್ನ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡುತ್ತಿದ್ದಾರೆ. ಗ್ರಾಮಗಳಲ್ಲಿ ಸಂಗ್ರಹವಾಗುವ ಒಣಕಸ, ಹಸಿಕಸವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಸರ್ಕಾರ ಮಾರ್ಗಸೂಚಿಗಳನ್ನು ಸೂಚಿಸಿದೆ. ಆದರೆ ಬೇತಮಂಗಲದಲ್ಲಿ ಸಂಗ್ರಹವಾಗುವ ಎಲ್ಲಾ ಕಸವನ್ನ ಕೆರೆಯ ಸಮೀಪ ಸುರಿದು ಬೆಂಕಿ ಹಚ್ಚುವ ಕಾರ್ಯ ನಡೆಯುತ್ತಿದೆ. ಬೇತಮಂಗಲ ಮತ್ತು ಕೆಜಿಎಫ್ ಮುಖ್ಯ ರಸ್ತೆಯ ಸಮೀಪವಿರುವ ಗೋಸಿನ ಕೆರೆಯ ಪಕ್ಕದಲ್ಲಿ ಕಸ ಸುರಿಯಲಾಗುತ್ತಿದೆ. ಇಲ್ಲಿ ಹಸಿ ಕಸ, ಒಣಕಸ, ಆಸ್ಪತ್ರೆಯ ತ್ಯಾಜ್ಯ ಹಾಗೂ ಮಾಂಸದ ಅಂಗಡಿಗಳ ತ್ಯಾಜ್ಯ ಎಲ್ಲವೂ ಇಲ್ಲೇ ಸುರಿಯಲಾಗುತ್ತಿದೆ. ನಂತರ ಆ ತ್ಯಾಜ್ಯಕ್ಕೆ ಬೆಂಕಿಯನ್ನ ಇಡಲಾಗುತ್ತಿದೆ. ಇನ್ನು ಸಮೀಪವೇ ಕಲ್ಯಾಣ ಮಂಟಪ, ಗ್ರಾಮೀಣ ಪ್ರೌಢಶಾಲೆ ಹಾಗೂ ಸಾರ್ವಜನಿಕ ಆರೋಗ್ಯ ಕೇಂದ್ರ ಮತ್ತು ನೂರಾರು ಮನೆಗಳು ಇದ್ದು ಪ್ರತಿನಿತ್ಯ ನೂರಾರು ಮಂದಿಗೆ ಕಸದ ದರ್ಶನವಾಗುತ್ತಿದೆ. ಇನ್ನು ಬೇತಮಂಗಲದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯೂ ಕೂಡ ಇಲ್ಲೇ ಕಸ ಸುರಿಯುತ್ತಿರುವುದರಿಂದ ಬೇರೆ ಹೋಟೆಲ್, ದಿನಸಿ ಅಂಗಡಿ ಹಾಗೂ ಮಾಂಸದ ಅಂಗಡಿಗಳು ತ್ಯಾಜ್ಯ ಕೂಡ ಇಲ್ಲೇ ಸುರಿಯುತ್ತಿದ್ದಾರೆ. ಇನ್ನು ಮಳೆ ಬಂದಾಗ ಕಸವು ಕೆರೆಗೆ ಸೇರುತ್ತಿದ್ದು ಕೆರೆಯ ನೀರು ಕೂಡ ಕಲುಷಿತವಾಗುತ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಅವೈಜ್ಞಾನಿಕ ಕಸ ವಿಲೇವಾರಿಯು ಬೇತಮಂಗಲದ ಜನತೆಗೆ ಮಾರಕವಾಗಿ ಪರಿಣಮಿಸಲಿದೆ. ಬೆಮ್ಮಲ್ ಬಳಿ ಜೇನುಹುಳುಗಳ ದಾಳಿ, ಇಬ್ಬರಿಗೆ ತೀವ್ರ ಗಾಯ. ಕೆಜಿಎಫ್ನ ಬೆಮ್ಮಲ್ ನಗರದಲ್ಲಿರುವ ಎಸ್ಬಿಐ ಬ್ಯಾಂಕ್ ಹಾಗೂ ಬೆಮ್ಮಲ್ ಮೆಡಿಕಲ್ ಸೆಂಟರ್ ಬಳಿ ಇಬ್ಬರಿಗೆ ಜೇನುಹುಳುಗಳ ದಾಳಿಯಿಂದ ತೀವ್ರ ಗಾಯಗಳಾಗಿವೆ. ನಿವೃತ್ತ ರೈಲ್ವೆ ನೌಕರ ಗೋಪಾಲಕೃಷ್ಣ, ವಯಸ್ಸು 53, ಇವರಿಗೆ ನೂರಾರು ಸಂಖ್ಯೆಯ ಜೇನುಹುಳುಗಳ ದಾಳಿಯಿಂದ ತೀವ್ರ ಗಾಯಗಳಾಗಿ ಅಸ್ವಸ್ಥರಾಗಿದ್ದು ಬೆಮ್ಮಲ್ ಮೆಡಿಕಲ್ ಸೆಂಟರ್ನಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಮೆಡಿಕಲ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಮತ್ತು ಇನ್ನೊಬ್ಬ ವ್ಯಕ್ತಿ 63 ವಯಸ್ಸಿನ ಪಳನಿ ಎಂಬುವವರಿಗೆ ಸಾಧಾರಣ ಗಾಯಗಳಾಗಿದ್ದು ಬೆಮ್ಮಲ್ ಮೆಡಿಕಲ್ ಸೆಂಟರ್ನಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟು ಮನೆಗೆ ಕಳಿಸಲಾಗಿದೆ. ಇನ್ನು ಘಟನೆ ನಡೆದ ಕೂಡಲೇ ಸಮೀಪವೇ ಇದ್ದ ಬೆಮ್ಮಲ್ ಮೆಡಿಕಲ್ ಸೆಂಟರ್ನ ಆರೋಗ್ಯ ಸಿಬ್ಬಂದಿಗಳು ಗಾಯಾಳುಗಳ ನೆರವಿಗೆ ಬಂದು ಪ್ರಥಮ ಚಿಕಿತ್ಸೆ ಕೊಟ್ಟು ಪ್ರಾಣಾಪಾಯದಿಂದ ಕಾಪಾಡಿದ್ದಾರೆ. ಈ ಘಟನೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಜೇನುಗೂಡುಗಳನ್ನು ತೆರವುಗೊಳಿಸಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ದಿ ಲಸ್ಸಿ ಶಾಪ್, ಮಜ್ದಾ ಬಿಲ್ಡಿಂಗ್, ಫಸ್ಟ್ ಕ್ರಾಸ್ ರೋಡ್. ಇಲ್ಲಿ ನಿಮಗೆ ಎಲ್ಲಾ ವಿಧವಾದ ಫ್ರೆಶ್ ಜ್ಯೂಸಸ್, ಮಿಲ್ಕ್ ಶೇಕ್ಸ್, ಫ್ರೆಂಚ್ ಫ್ರೈಸ್, ಬರ್ತ್ಡೇ ಕೇಕ್ಸ್, ಎಕ್ಲಿಸ್ ಕೇಕ್ಸ್ ಸಿಗುತ್ತೆ ವಿತ್ 100% ಕ್ವಾಲಿಟಿ.
Home delivery now available. The Lassi Shop, Mazda Building, First Cross Road. Igle order na place maadi 9738730106. 100% pure and clean. No compromise. Best quality. Family restaurant. 100% Hambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. Enna veno? Enna veno? Enna da veno? Enna da veno? Cool. Enna venanalo Biggie ku call pannunga. 15 nimishathile home delivery allunga. Biggie. 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 For orders and delivers call on 9986692006.